ನಾವಿವತ್ತು ಈ ಎಲ್ಲರ ಪರವಾಗಿ ನೀಡ್ತಿದ್ದೇವೆ. ಎಲ್ಲ ಸಭಾಸದರು ಎದ್ದು ನಿಂತು ಜೋರಾಗಿ ಚಪ್ಪಾಳೆಯನ್ನು ನೀಡಿ ರಾಮಸಿದ್ದಪ್ಪ ಬಿ ಬಮ್ಮಿ ಶೆಟ್ಟಿಯವರ ಕುಟುಂಬಕ್ಕೆ ಆ ಒಂದು ಯೋಧರ ಅಗಲುವಿಕೆ ತಡೆದುಕೊಳ್ಳುವಂತಾಗ್ಲಿ ಎನ್ನುವ ಪ್ರಾರ್ಥನೆ ಮಾಡೋಣ. ಇದೀಗ ಮಲ್ಪೆಯ ನಮ್ಮ ಊರಿನ ಯುವಕ ಉಪೇಂದ್ರ ಅವರ ಪರವಾಗಿ ಅವರ ಚಿಕ್ಕಮ್ಮ ಬಂದು ಈ ಒಂದು ನಮ್ಮ ಈ ಕಿರುಕಾಣಿಕೆನ ಸ್ವೀಕರಿಸುವಂತೆ ಉಪೇಂದ್ರರವರ ಪರವಾಗಿ ಅವರ ಚಿಕ್ಕಮ್ಮ ಬಂದು, ಉಪೇಂದ್ರ ಇವತ್ತು ನಮ್ಮ ನಡುವೆ ಇಲ್ಲ, ಸೇನೆಗೆ ಸೇರಿದ ಕೆಲವೇ ಚಿಕ್ಕ ವಯಸ್ಸಿನಲ್ಲಿ ವೈರಿಗಳ ಮೋಸದ ಆಟಕ್ಕೆ ತನ್ನ ಪ್ರಾಣವನ್ನು ಕಳೆದುಕೊಂಡಂತಹ ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಮಲ್ಪೆಯ ಈ ಒಂದು ಬೈಲಕೆರೆಯ ನಿವಾಸಿ ಉಪೇಂದ್ರರವರು ಇವತ್ತು ನಮ್ಮೊಂದಿಗೆ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ದೇಶದ ರಕ್ಷಣೆ ಮಾಡುವಾಗ ಅವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ಉಪೇಂದ್ರರವರ ಬಗ್ಗೆ ಹೇಳಬೇಕಾದ್ರೆ ಅವರು ಒಟ್ಟು 4 ಜನ ಗಂಡು ಮಕ್ಕಳು, ತಂದೆ ತಾಯಿಗೆ 4 ಜನ ಗಂಡು ಮಕ್ಕಳು ಕೂಡ ತಂದೆ ತಾಯಿಯನ್ನ ಹುಟ್ಟಿದ ದಿನಗಳಲ್ಲಿ ಕಳೆದುಕೊಂಡಿರ್ತಾರೆ. ಆದ್ರೆ ಅವರ ಚಿಕ್ಕಮ್ಮ ಈಗ ನಮ್ಮ ವೇದಿಕೆಗೆ ಆಗಮಿಸುತ್ತಿರುವಂತವರು ತಾವು ವಿವಾಹವಾಗದೆ ಈ 4 ಜನ ತನ್ನ ಅಕ್ಕನ ಮಕ್ಕಳಿಗೋಸ್ಕರ ತನ್ನ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿ ಇವತ್ತು ಸರ್ಕಾರದಿಂದ ಸಿಗುವಂತ 500 ರೂಪಾಯಿ ಮಾಶಾಸನದೊಂದಿಗೆ ತನ್ನ ತಿಂಗಳ ಜೀವನವನ್ನ ಸಾಗಿಸುತ್ತಿರುವಂತಹ ಉಪೇಂದ್ರರವರ ಚಿಕ್ಕಮ್ಮ ನಾವು ಅವರ ಹತ್ರ ಭೇಟಿಯಾದಾಗ ತಮ್ಮ ಅಳಲನ್ನ ತೊಳಲನ್ನ ಹೇಳಿಕೊಂಡರು. ಸಮರ್ಪಣಾ ತಂಡ ಅದನ್ನ ಗಮನಿಸಿ ಎಲ್ಲ ಕೊಡುಗೈ ದಾನಿಗಳ ಸಹಕಾರದೊಂದಿಗೆ ಈ ಚಿಕ್ಕಮ್ಮನವರು ತಮ್ಮ ಮುಂದಿನ ದಿನಗಳನ್ನ ಒಳ್ಳೆ ರೀತಿಯಲ್ಲಿ ಕಳೆಯುವಂತ ಆಗ್ಬೇಕು. 1 ಲಕ್ಷ ರೂಪಾಯಿ ಮೊತ್ತವನ್ನ ಇವತ್ತು ಚಿಕ್ಕಮ್ಮರವರಿಗೆ ನೀಡ್ತಿದ್ದೇವೆ. ಅವರಿಗೆ ಆ ಒಂದು ಉಪೇಂದ್ರನನ್ನ ಕಳೆದುಕೊಂಡಂತ ದುಃಖವನ್ನ ಸಹಿಸುವಂತ ಶಕ್ತಿ ಆ ಭಗವಂತ ಕೊಡಲಿ. ನಾವೆಲ್ಲರೂ ಜೋರಾಗಿ ನಮ್ಮ ನಾಡಿನ ನಮ್ಮ ಮಣ್ಣಿನ ದೇಶಕ್ಕೋಸ್ಕರ ಪ್ರಾಣವನ್ನ ಅರ್ಪಿಸಿದಂತ ಉಪೇಂದ್ರನಿಗೋಸ್ಕರ ಒಂದು ಉತ್ತಮವಾದ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. 10ನೇದಾಗಿ ಯೋಧರು ನಾಗಪ್ಪ ಇವರ ಪರವಾಗಿ ಅವರ ಗಂಡು ಮಗ ಕಲಕಪ್ಪ ನಾಗಪ್ಪರವರು ಬಂದಿದ್ದಾರೆ. ಅವರು ವೇದಿಕೆಗೆ ಬರುವಂತೆ ವಿನಂತಿ. ನಾಗಪ್ಪ ಕಲಕಪ್ಪ ಕಮಲಪ್ಪರವರು ಈ ಒಂದು ಭಾರತೀಯ ಸೇನೆಗೆ 1972 ಸೇರಿ 2008 ನೈಸರ್ಗಿಕ ಮರಣವನ್ನ ಪಡೆದರೂ ಕೂಡ ಈ ನಾಗಪ್ಪರವರ ಕುಟುಂಬಕ್ಕೆ 5 ಜನ ಮಕ್ಕಳು. ಈ 5 ಜನ ಮಕ್ಕಳು ಇವತ್ತು ನಮ್ಮೊಂದಿಗೆ ಸೇರಿಕೊಂಡಂತ ಅವರ ಮಗ ಕಲಕಪ್ಪ ಓರ್ವನೇ ಮಗ. 4 ಜನ ಸಹೋದರಿಯರು ಬಂಧುಗಳೇ, ತಾಯಿಯನ್ನ ಕಳೆದುಕೊಂಡಿದೆ ಈ ಕುಟುಂಬ, ತಂದೆಯನ್ನು ಕೂಡ ಕಳೆದುಕೊಂಡಿದೆ. ಈ 5 ಜನ ಮಕ್ಕಳಲ್ಲಿ 4 ಸಹೋದರಿಯರಲ್ಲಿ 2 ಸಹೋದರಿಯರಿಗೆ ಮದುವೆಯಾಗಿದೆ. ಆದರೆ ಇನ್ನಿರುವರು ಸಹೋದರಿಯರು ಅವರು ಓರ್ವರು ವಿಕಲಾಂಗಿಯಾಗಿದ್ದು ಮತ್ತೋರ್ವರು ಬುದ್ಧಿ ಬಾಂಧ್ಯರಾಗಿದ್ದಾರೆ. ಹೇಳಲು ಬಹಳ ವಿಷಾದವಾಗುತ್ತದೆ. ತಮ್ಮನಾದಂತಹ ಕಲಕಪ್ಪರವರು ಅಕ್ಕಂದಿರವರ ಆರೋಗ್ಯದ ಆರೈಕೆಯೊಂದಿಗೆ ತನ್ನ ಶಿಕ್ಷಣವನ್ನ ಮಾಡುವುದರ ಮೂಲಕ ಆ ಅಕ್ಕಂದಿರ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವಂತಹ ಕಾರ್ಯಕ್ರಮ. ಇಂಥ ವೀರ ಯೋಧ ನಾಗಪ್ಪ ಕಲಕಪ್ಪರವರಿಗೆ ಹುಟ್ಟಿದಂತ ಮಗ ಮಕ್ಕಳು ಇವರೆಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಅಗಲಿದ ಕಲಕಪ್ಪರವರ ಕುಟುಂಬಕ್ಕೆ ದೇವರು ಚಿರಶಾಂತಿಯನ್ನು ನೀಡಲಿ ಅಂತ ಹಾರೈಸ್ತಾ ಸಮರ್ಪಣಾ 2016 ತಂಡದ ಪರವಾಗಿ ಒಂದು ಜೋರಾದ ಚಪ್ಪಾಳೆಯನ್ನು ಈ ಕುಟುಂಬಕ್ಕೆ ನೀಡೋಣ. ಬಂಧುಗಳೇ, ನಾವು ಸಮರ್ಪಣಾ 2016 ಈ ತಂಡ
ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಾಗ ಪತ್ರಿಕೆಯ ಮೂಲಕ ಈ ವಿಷಯವನ್ನ ಮನಗಂಡು ಇಂದು ಒಂದು ಕುಟುಂಬ ದಿವಂಗತರಾದಂತ ಯೋಧರು, 3 ತಿಂಗಳ ಹಿಂದೆ ದಿವಂಗತರಾದಂತ ಶ್ರೀಧರ್ ಶೆಟ್ಟಿ ಅವರ ಮಗಳು ಮತ್ತೆ ಅವರ ಹೆಂಡತಿಯವರು ಬಂದಿದ್ದಾರೆ. ಸಮರ್ಪಣಾ ತಂಡ ಅವರು ಆಗಮಿಸಿದಂತ ಈ ಒಂದು ಸಂದರ್ಭದಲ್ಲಿ ₹25,000 ನೀಡಿ ಅವರಿಗೆ ಸನ್ಮಾನಿಸುವಂತ ಒಂದು ಗುರುತಿಸುವಂತ ಕಾರ್ಯಕ್ರಮ. ಶ್ರೀಮತಿ ಶ್ರೀಧರ್ ಶೆಟ್ಟಿಯವರ ಪತ್ನಿ ಬಂದು ಇದನ್ನ ಸ್ವೀಕರಿಸಬೇಕು. ಅಗಲಿದ ದಿವಂಗತ ಯೋಧ ಶ್ರೀಧರ್ ಶೆಟ್ಟಿಯವರ ಆತ್ಮಕ್ಕೆ ಶಿರಶಾಂತಿ ಸಿಗಲಿ. ನಾವೆಲ್ಲರೂ ಚಪ್ಪಾಳೆಯನ್ನು ನೀಡಿ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ ಶ್ರೀಧರ್ ಶೆಟ್ಟಿಯವರಿಗೋಸ್ಕರ ಒಂದು ಅಭಿನಂದನೆಯನ್ನು ನೀಡೋಣ. ಇದೀಗ ಸಮರ್ಪಣಾ ತಂಡ 2016 ಮಲ್ಪೆಯ ಓರ್ವ ಪರಿಸರದ ಚಿಕ್ಕ ಬಾಲಕನಿಗೆ ಈ ಸಮರ್ಪಣಾ ತಂಡ ಇದ್ದು ಅವರ ಆರೋಗ್ಯ ಚಿಕಿತ್ಸೆಗೋಸ್ಕರ ಆ ಕುಟುಂಬಸ್ಥರು ಹೆಸರನ್ನ ತಿಳಿಸಬಾರದು, ಆದರೆ ನಾವು ಹೆಸರನ್ನ ತಿಳಿಸುವುದಿಲ್ಲ. ಆ ಹುಡುಗ ಒಂದು ದೀರ್ಘವಾದಂತಹ ಕಾಯಿಲೆಗೆ ಒಳಗಾಗಿದ್ದಾನೆ. ಆ ಮನೆಯವರು ಎಲ್ಲ ಕೊಡುಗೈ ದಾನಿಗಳ ಮೂಲಕ ತಮ್ಮ ಎಲ್ಲ ಆ ಹಣವನ್ನು ಆ ಬಾಲಕನಿಗೆ ಉಳಿಸುವಿಕೆಗೋಸ್ಕರ ಇಂದು ಅವನು ಆಸ್ಪತ್ರೆಯಲ್ಲಿ ಆ ತನ್ನ ಕಾಯಿಲೆಯ ಗುಣಮುಖವಾಗುವಲ್ಲಿಗೆ ವೈದ್ಯಕೀಯ ತಂಡದೊಂದಿಗೆ ಸೇವೆಯನ್ನು ಪಡೆಯುತ್ತಿದ್ದಾನೆ. ಸಮರ್ಪಣಾ 2016 ಮಲ್ಪೆಯ ಈ ಒಂದು ಚಿಕ್ಕ ಬಾಲಕ ಆದಷ್ಟು ಬೇಗ ಶೀಘ್ರವಾಗಿ ಗುಣಮುಖನಾಗಿ ಬರುವ ಸಲದ ಒಂದು ವೇಳೆ ದೇವರು ನಡೆಸಿದ್ರೆ ಸಮರ್ಪಣಾ ಕಾರ್ಯಕ್ರಮದಲ್ಲಿ ನಮ್ಮನ್ನ ಒಂದು ಆರೋಗ್ಯವಂತನಾಗಿ ಸೇರುವಂತ ಒಂದು ಶಕ್ತಿ, ಅವನ ಆರೋಗ್ಯ ಗುಣ ಆಗುವ ಹಾಗೆ ಭಗವಂತನು ಅರ್ಪಿಸಲಿ. ಆ ಕುಟುಂಬಕ್ಕೆ 1 ಲಕ್ಷ ಮೊತ್ತವನ್ನ ನಾವಿವತ್ತು ನೀಡ್ತಾ ಇದ್ದೇವೆ. ಅವರ ಪರವಾಗಿ ಒಬ್ರು ಬಂದು ಆ ಒಂದು ನಮ್ಮ ಮೊತ್ತವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಒಂದು ವೇಳೆ ಅವರು ಬಾರದಿದ್ದಲ್ಲಿ ನಾವು ಅವರ ಮನೆಗೆ ಹೋಗಿ ಅದನ್ನ ಮುಟ್ಟಿಸುವಂತ ವ್ಯವಸ್ಥೆಯನ್ನ ಸಮರ್ಪಣಾ ತಂಡ ಮಾಡ್ತದೆ ಎನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಿದ್ದೇವೆ. ಅಭಿನಂದನೆಗಳು ಎಲ್ಲ ಅತಿಥಿ ಗಣ್ಯರಿಗೆ, ವೀರ ಯೋಧರ ಕುಟುಂಬದವರಿಗೆ. ಇದೀಗ ಮತ್ತೆ ನಮ್ಮ ಅತಿಥಿ ಗಣ್ಯರು ಕೋರಿಕೊಂಡಂತೆ ನಾವು ಇನ್ನೂ ಕೆಲವು ಸೇವಾ ಕಾರ್ಯಕ್ರಮಗಳನ್ನ ಇದೀಗ ಮಾಡ್ತೇವೆ. ನಮ್ಮ ಇಂದಿನ ಈ ವೀರ ಯೋಧ ನವನ ಕಾರ್ಯಕ್ರಮದೊಂದಿಗೆ ವಿಶೇಷ ಆರ್ಥಿಕ ಸೇವಾ ಕಾರ್ಯಕ್ರಮಗಳು. ಮೊತ್ತ ಮೊದಲಿಗೆ ಆಶಾ ನಿಲಯ ಉಡುಪಿ, ಇದರ ವಾರ್ಡನ್ ಶ್ರೀಮತಿ ಪ್ರಸನ್ನಿ ಸೋನ್ಸ್ ಅವರ ವಿಶೇಷ 3 ಮಕ್ಕಳೊಂದಿಗೆ ಬಂದಿದ್ದಾರೆ. ನಾವೆಲ್ಲರನ್ನ ಕರೆತರುವಾಗೆ ಇಲ್ಲ, ಇವರು ವಿಶೇಷ ಸಾಮರ್ಥ್ಯದ ಮಕ್ಕಳು. ಇಲ್ಲಿ ನೆರೆದವರಿಗೆಲ್ಲರಿಗೂ ಇದು ತಿಳಿಬೇಕು. ಈ ಒಂದು ಆಶಾ ನಿಲಯ ಸುಮಾರು 35 ವರ್ಷಗಳಿಂದ ಈ ಒಂದು ವಿಶೇಷ ಮಕ್ಕಳ ಸೇವೆಯನ್ನ ಮಾಡುವಂತಹ ಕಾರ್ಯವನ್ನ ಆಶಾ ನಿಲಯ ಮಾಡ್ತಾ ಇದೆ. ಇಲ್ಲಿ ಒಟ್ಟು 93 ವಿದ್ಯಾರ್ಥಿಗಳು, 22 ಸಿಬ್ಬಂದಿ ವರ್ಗದವರ ಹಗಲಿರುಳಿನ ಒಂದು ಸೇವೆಯೊಂದಿಗೆ ಸೇವೆಯನ್ನ ಪಡಿತಿರುವುದು ನಿಜಕ್ಕೂ ಶ್ಲಾಘನೀಯ. ವರ್ಷ ತಿಂಗಳಿಗೆ ಅವರಿಗೆ ಆಶಾ ನಿಲಯಕ್ಕೆ 3.5 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ. ಕಳೆದ 2 ವರ್ಷದಿಂದ ಮಾತ್ರ ಸರ್ಕಾರದಿಂದ ಗೌರ್ಮೆಂಟ್ ಗ್ರ್ಯಾಂಡ್ ಈ ಒಂದು ಸಂಸ್ಥೆಗೆ ಸಿಗ್ತಾ ಇದೆ. ನಮ್ಮಂತ ನಿಮ್ಮಂತ ಎಲ್ಲ ಕುಡುಗೈ ದಾನಿಗಳು ನಮ್ಮ ಆದಾಯದ ಒಂದು ಭಾಗವನ್ನ ಇಂಥ ವಿಶೇಷ ಸಾಮರ್ಥ್ಯದ ಮಕ್ಕಳಿಗೋಸ್ಕರ ಅರ್ಪಿಸಿದಾಗ ನಾವು ಮಾಡುವ ಸೇವೆ ನಿಜವಾಗಿಯೂ ದೇವರಿಗೆ ಮುಟ್ಟುವಂಥದ್ದು ಎನ್ನುವಂತ ವಿಚಾರವನ್ನ ಹೇಳುತ್ತಾ ಸಮರ್ಪಣಾ ತಂಡದ ಪರವಾಗಿ ಆರ್ಥಿಕ ಸಹಕಾರ ಆಶಾ ನಿಲಯಕ್ಕೆ ಜೋರಾದ ಚಪ್ಪಾಳೆ. ಈ ಒಂದು ಆಶಾ ನಿಲಯದ ಸೇವೆ ಇನ್ನೂ ನಿರಂತರವಾಗಲಿ ಎನ್ನುವ ಹಾರೈಕೆಯೊಂದಿಗೆ ಇನ್ನೊಂದು ಸಂಸ್ಥೆ ಸ್ಪಂದನ ನೇಜಾರು. ಈ ಒಂದು ಸಂಸ್ಥೆಯಿಂದ 5 ಮಕ್ಕಳೊಂದಿಗೆ ಅಲ್ಲಿನ ಸಿಬ್ಬಂದಿಯವರಾದಂತ ಮುಖ್ಯ ಅಲ್ಲಿನ ಅಧ್ಯಕ್ಷರಾದಂತಹ ಉಮೇಶ್ ಸರ್ ಅವರು ಬಂದಿದ್ದಾರೆ. ಈ 5-6 ವಿದ್ಯಾರ್ಥಿಗಳು ಹಾಗೂ ಉಮೇಶ್ ಸರ್ ಅವರು ಇವತ್ತು ನಮ್ಮ ಅತಿಥಿ ಗಣ್ಯರೊಂದಿಗೆ ಈ ಒಂದು
ಆರ್ಥಿಕ ಸೇವೆಯನ್ನ ತಾವು ಸ್ವೀಕರಿಸಬೇಕು. ಸ್ಪಂದನ ನೇಜಾರಿನಲ್ಲಿ ಕಳೆದ 14 ವರ್ಷದಿಂದ 40 ವಿಶೇಷ ವಿಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳ ಸೇವೆಯನ್ನ ಮಾಡುತ್ತಾ, ಈ ವಿಶೇಷ ಮಕ್ಕಳ ಸೇವೆ ದೇವರ ಸೇವೆ ಎನ್ನುವುದನ್ನ ಅಲ್ಲಿನ ಸಿಬ್ಬಂದಿಗಳು, 10 ಜನ ಸಿಬ್ಬಂದಿಗಳು ಇವರ ಆರೈಕೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೂ ಕೂಡ ಆ ಒಂದು ಸೇವೆಯನ್ನು ಮಾಡುವಂತೆ ನಿರಂತರವಾದ ಸಾಕಾರ. ಕೇವಲ ಸಮರ್ಪಣ ಮಾತ್ರವಲ್ಲದೆ ಇಲ್ಲಿ ಆಗಮಿಸಿದ ನಾವು ನೀವುಗಳೆಲ್ಲರೂ ಅರ್ಪಿಸುವಂತಹ ಮನಸ್ಸನ್ನ ದೇವರು ಕೊಡಲಿ. ಈ ಮಕ್ಕಳು ಆದಷ್ಟು ಆರೋಗ್ಯಕರವಾದ ಜೀವನವನ್ನು ನಡೆಸುವಂತಾಗ್ಲಿ ಎನ್ನುವ ಆರೈಕೆ ನಮ್ಮ ನಿಮ್ಮೆಲ್ಲರದು.